ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಪ್ರೆಸ್ಪಿಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಿಜೆಪಿಯ ಭ್ರಷ್ಟಾಚಾರವನ್ನ ಬಿಜೆಪಿ ನಾಯಕರೇ ಬಯಲು ಮಾಡ್ತಾರೆ ಯಡಿಯೂರಪ್ಪ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಪದವಿಯಿಂದ ಇಳಿದು ಜೈಲಿಗೆ ಹೋಗಲು ಕಾರಣ ಬಿಜೆಪಿ ನಾಯಕರೇ ವಿರೋಧಿಗಳ ಪಾಳಯಕ್ಕೆ ಕೊಟ್ಟಂತ ದಾಖಲಾತಿಗಳು ಯಡಿಯೂರಪ್ಪ ಅವರನ್ನ ಈ ಬಾರಿಯೂ ಸಹ ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಹೊರಿಸಿ ಇಲ್ಲ ಅವರ ಭ್ರಷ್ಟಾಚಾರವನ್ನ ಬಯಲು ಮಾಡಿ ಮನೆಗೆ ಕಳಿಸುವಂತ ಒಂದು ಪ್ರೀ ಪ್ಲಾನ್ ಲೆಕ್ಕಾಚಾರ ಅಂತ ಕಾಣ್ತಿದೆ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ವಿಚಾರದಲ್ಲಿ ಡಬಲ್ ಗೇಮ್ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನಂತ್ ಕುಮಾರ್ ಬದುಕಿದ್ದಾಗ ಯಡಿಯೂರಪ್ಪ ವಿರುದ್ಧ ಮಾಡಿದ್ದು ಇದೇ ಷಡ್ಯಂತ್ರ ಅಂತ ಎಲ್ಲ ಮಾತಾಡ್ತಾರೆ ಈಗ ಅನಂತ್ ಕುಮಾರ್ ಜಾಗದಲ್ಲಿ ಪ್ರಹ್ಲಾದ್ ಜೋಶಿ ಇದ್ದಾರೆ ಇವರೇನು ಮಾಡೇ ಇಲ್ಲ ಇವರು ಕಂಪ್ಲೀಟ್ ಕ್ಲೀನ್ ಕೃಷ್ಣಪ್ಪ ಯಡಿಯೂರಪ್ಪ ಮನೆಯವರು ಅಂತ ನಾನು ಹೇಳ್ತಿಲ್ಲ ಆದರೆ ತುಮಕೂರು ರೋಡ್ ಅಲ್ಲಿ ಹತ್ತು ಸಾವಿರ ಬೆಡ್ ಇತ್ತಲ್ಲ ಕೋವಿಡ್ ಬೆಡ್ಡು ಕೇರ್ ಸೆಂಟರ್ ಇತ್ತಲ್ಲ ಅದರಲ್ಲಿ ಎಷ್ಟಪ್ಪ ತಿಂದೆ ಅಂತ ಕೇಳಿದ್ದಾರೆ ಅಂದರೆ ಬಿ ಜೆ ಪಿ ನಾಯಕರ ಬಿ ಜೆ ಪಿ ಶಾಸಕರ ಹಗರಣವನ್ನು ಎಳೆ ಎಳೆಯಾಗಿ ವಿಶ್ವನಾಥ್ ಬಿಚ್ಚಿಡ್ತಿದ್ದಾರೆ ರೇಣುಕಾಚಾರ್ಯ ನಿಮ್ಮದು ಆಡಿಯೋ ಇದೆ ನಿಮ್ಮದು ಸಿಡಿ ಇದೆ ಅಂತ ಅಂದರೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ನಾಯಕರೇ ಬಿ ಜೆ ಪಿ ನಾಯಕರ ಆಡಿಯೋ ಡಿಗಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ನೀನು ಬೆತ್ತಲೆ ನಾನು ಬೆತ್ತಲೆ ಅಂತ ಅವರವರು ಅವರವರ ಬಣ್ಣವನ್ನು ಬಯಲು ಮಾಡ್ಕೋತಾ ಇದ್ದಾರೆ ದುಡ್ಡನ್ನ ಲೂಟಿ ಮಾಡಿದ್ರು ಸಹ ಗೊತ್ತಾಗದ ರೀತಿಯಲ್ಲಿ ಮಾಡುವಂತ ಕಲೆಯನ್ನ ಕೆಲವು ಪಕ್ಷದವರು ಕರಗತ ಮಾಡ್ಕೊಂಡಿದ್ದಾರೆ ಆದ್ರೆ ಬಿಜೆಪಿಲಿ ನೀನ್ ತಿಂದ್ರೆ ನನಗೂ ಅಂಚು ಇಲ್ಲ ಅಂದ್ರೆ ಹೇಳ್ಬಿಡ್ತೀನಿ ಅನ್ನೋ ಪದ್ಧತಿ ಜಾರಿಯಲ್ಲಿದೆ ಬಿಜೆಪಿ ನಾಯಕರು ತಮ್ಮ ಅಭಿವೃದ್ಧಿಯನ್ನು ಸಹ ಅಡ್ವರ್ಟೈಸ್ ಮಾಡ್ಕೋತಾರೆ ಬಿಜೆಪಿ ನಾಯಕರು ತಮ್ಮ ಭ್ರಷ್ಟಾಚಾರವನ್ನು ಸಹ ಅವರ ಪಕ್ಷದವರ ಕೈಲಿ ಅಡ್ವರ್ಟೈಸ್ ಮಾಡಿಸ್ತಾರೆ ಅನ್ನೋದು ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯ ಭ್ರಷ್ಟಾಚಾರವನ್ನು ಬಯಲು ಮಾಡೋದು ಬಿಜೆಪಿ ಮತ್ತೆ ಜೆಡಿಎಸ್ ಹಾಗೆ ಜೆಡಿಎಸ್ ಅವಧಿಯ ಭ್ರಷ್ಟಾಚಾರವನ್ನು ಬಯಲು ಮಾಡೋದು ವಿಪಕ್ಷಗಳಾಗಿರ್ತಕ್ಕಂಥ ಆ ವೇಳೆಯ ಕಾಂಗ್ರೆಸ್ ಮತ್ತೆ ಬಿಜೆಪಿ ಆದರೆ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಪ್ರೆಸಿಪೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಿಜೆಪಿಯ ಭ್ರಷ್ಟಾಚಾರವನ್ನು ಬಿಜೆಪಿ ನಾಯಕರೇ ಬಯಲು ಮಾಡ್ತಾರೆ ಯಡಿಯೂರಪ್ಪ ಅವರು ಮೊದಲ ಬಾರಿ ಮುಖ್ಯಮಂತ್ರಿ ಪದವಿಯಿಂದ ಇಳಿದು ಜೈಲಿಗೆ ಹೋಗಲು ಕಾರಣ ಬಿಜೆಪಿ ನಾಯಕರೇ ವಿರೋಧಿಗಳ ಪಾಳಯಕ್ಕೆ ಕೊಟ್ಟಂತ ದಾಖಲಾತಿಗಳು ಈಗಲೂ ಅಷ್ಟೇ ಅವರು ಗೌರವಾನ್ವಿತವಾಗಿ ಅಧಿಕಾರದಿಂದ ಕೆಳಗಿಳಿದು ರಾಜ್ಯಪಾಲರಾಗೋ ಬೇರೆ ತಕೊಂಡು ಏನೋ ಒಂದು ಜವಾಬ್ದಾರಿ ತಗೊಂಡು ಹೋಗ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ರು ಆದರೆ ಯಡಿಯೂರಪ್ಪ ಅವರನ್ನ ಈ ಬಾರಿಯೂ ಸಹ ಅವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಇಲ್ಲ ಅವರ ಭ್ರಷ್ಟಾಚಾರವನ್ನು ಬಯಲು ಮಾಡಿ ಮನೆಗೆ ಕಳಿಸುವಂಥ ಒಂದು ಪ್ರೀಪ್ಲಾಂಡ್ ಲೆಕ್ಕಾಚಾರ ಅಂತ ಕಾಣ್ತಿದೆ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ವಿಚಾರದಲ್ಲಿ ಡಬಲ್ ಗೇಮ್ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಡಿಯೂರಪ್ಪ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಮುಂದಿನ ಎರಡೂವರೆ ವರ್ಷಗಳ ಕಾಲ ಅವರೇ ಸಿಎಂ ಅಂತ ಹೇಳ್ತಾರೆ ಆದರೆ ಅವರ ವಿರುದ್ಧ ಮಾತನಾಡ್ತಕ್ಕಂಥ ಇಬ್ಬರು ಮೂವರು ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋದೇ ಇಲ್ಲ ದೆಹಲಿ ಇರ್ತಾರೆ ಅಲ್ಲೂ ಹೇಳ್ತಾರೆ ಸಿ ಎಂ ಚೇಂಜ್ ಮಾಡಲ್ಲ ಅಂತ ಏರ್ಪೋರ್ಟ್ರ್ ಹೇಳ್ತಾರೆ ಚೇಂಜ್ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಬಿ ಜೆ ಪಿ ಆಫೀಸ್ ಮುಂದೆ ನಿಂತ್ಕೊಂಡು ಅರುಣ್ ಸಿಂಗ್ ಚೇಂಜ್ ಮಾಡಲ್ಲ ಅಂತ ಆದರೆ ಶಾಸಕರ ಸಚಿವರ ಅನ್ನ ಕೇಳ್ತಾರೆ ಇಂಡಿವಿಜುವಲ್ ಕರೆದು ಏನು ಕತೆ ನಿಮ್ಮದು ದುಃಖ ದುಮ್ಮಾನಗಳನ್ನ ಕೇಳ್ತಾರೆ ನೀವು ಚೇಂಜ್ ಮಾಡಲ್ಲ ಅನ್ನೋದಾದರೆ ಅವ್ರ ಸಮಸ್ಯೆಗಳನ್ನ ಯಾಕೆ ಕೇಳಬೇಕು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಸಿ ಎಂ ಬದಲಾವಣೆ ಮಾಡೋದಿಲ್ಲ ಅನ್ನೋದಾದರೆ ನೀವು ಯಾಕೆ ಅವರ ನಿಲುವು ಒಲವುಗಳನ್ನ ಶಾಸಕರನ್ನ ಸಂಗ್ರಹ ಮಾಡಬೇಕು ಬಿ ಜೆ ಪಿಯ ಡಬಲ್ ಗೇಮ್ ಸ್ಪಷ್ಟವಾಗಿ ಗೋಚರ ಆಗ್ತದೆ ಅನಂತಕುಮಾರ್ ಬದುಕಿದ್ದಾಗ ಯಡಿಯೂರಪ್ಪ ವಿರುದ್ಧ ಮಾಡಿದ್ದು ಇದೇ ಷಡ್ಯಂತ್ರ ಅಂತ ಎಲ್ಲ ಮಾತಾಡ್ತಾರೆ ಈಗ ಅನಂತಕುಮಾರ್ ಜಾಗದಲ್ಲಿ ಪ್ರಹ್ಲಾದ್ ಜೋಶಿ ಇದ್ದಾರೆ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಕೂತು ಯಡಿಯೂರಪ್ಪ ವಿರುದ್ಧ ಏನೇನು ಮಾಡಬೇಕು ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಅದು ಸ್ಪಷ್ಟವಾಗಿ ಹೌದು ಕೂಡ ಪ್ರಹ್ಲಾದ್ ಜೋಶಿ ದೆಹಲಿಯಿಂದ ಬರ್ತಾರೆ ಬೆಂಗಳೂರಲ್ಲಿ ರಮೇಶ್ ಜಾರಕಿಹೊಳಿ ಸುಧಾಕರ್ ಯೋಗೇಶ್ವರ್ ಜೊತೆ ಸಭೆ ಮಾಡ್ತಾರೆ ದಿಢೀನ ದೆಹಲಿಗೆ ಹೋಗ್ತಾರೆ ಯಡಿಯೂರಪ್ಪ ವಿರುದ್ಧ ಸ್ಪಷ್ಟವಾಗಿ ಬಿ ಜೆ ಪಿಯಲ್ಲೇ ಒಂದು ರೀತಿಯ ಷಡ್ಯಂತ್ರ ನಡೀತಿದೆ ಷಡ್ಯಂತ್ರ ನಡೀತಿದೆ ಅಂದರೆ ಇವರೇನು ಇಲ್ಲ ಇವರು ಕಂಪ್ಲೀಟ್ ಕ್ಲೀನ್ ಕೃಷ್ಣಪ್ಪ ಯಡಿಯೂರಪ್ಪ ಮನೆಯವರು ಅಂತ ನಾನು ಹೇಳ್ತಿಲ್ಲ ಆದರೆ ಬಿ ಜೆ ಪಿ ಹಗರಣಗಳನ್ನ ಬಯಲು ಮಾಡಬೇಕಾದಂಥ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಕೈ ಕೈ ಇಸ್ಕೋತಾವ್ರೆ ಅಯ್ಯೋ ದೇವರೇ ನಾನು ಹೇಳಬೇಕಾಗಿತ್ತಲ್ಲ ನಾನು ಮಾಡಬೇಕಾಗಿತ್ತಲ್ಲ ಅಂತ ಆದರೆ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಬಿ ಜೆ ಪಿ ಎಮ್ ಎಲ್ ಸಿ ಎಚ್ ವಿಶ್ವನಾಥ್ ಮಾಡ್ತಿದ್ದಾರೆ ಸ್ವಲ್ಪ ಪ್ರೊಮೋ ಬಿಟ್ಟರು ಯೋಗೇಶ್ವರ್ ನನ್ನ ಮಗನನ್ನು ಆಡಳಿತ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ ನನ್ನ ಅಧಿಕಾರವನ್ನು ನಾನೇ ಚಲಾವಣೆ ಮಾಡ್ತೇನೆ ಅಂತ ಯಡಿಯೂರಪ್ಪ ಅವರಿಗೆ ಟಾಂಗ್ ಕೊಟ್ಟಿದ್ದರು ವಿಜಯಿಂದ ಅವ್ರಿಗೆ ಟಾಂಗ್ ಕೊಟ್ಟಿದ್ದರು ಇದೀಗ ಒಂದು ಕಡೆ ಹೈಕಮಾಂಡ್ ಕಳಿಸಿರ್ತಕ್ಕಂಥ ದೂತ ಅರುಣ್ ಸಿಂಗ್ ಕೂತ್ಕೊಂಡು ಬೆಂಗಳೂರಲ್ಲಿ ಮೀಟಿಂಗ್ ಮಾಡೋ ಸಂದರ್ಭದಲ್ಲೇ ಎಚ್ ವಿಶ್ವನಾಥ್ ಕೂತ್ಕೊಂಡು ಪ್ರೆಸ್ಮಿಟ್ ಮಾಡ್ತಾರೆ ಅಂದರೆ ಅದರ ಅರ್ಥ ಏನು ಎಲ್ಲವೂ ಸಹ ಪ್ರೀ ಪ್ಲ್ಯಾನ್ನ ರೀತಿ ಕಳೆದ ಬಾರಿ ಏನು ಎರಡು ಸಾವಿರದ ಎಂಟರ ವಿಧಾನಸಭಾ ಅವಧಿಯಲ್ಲಿ ಏನು ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ್ರು ಸ್ಪಷ್ಟವಾಗಿ ಅದೇ ರೀತಿಯ ಹಾದಿಯನ್ನು ಈಗ ಬಿ ಜೆ ಪಿ ಹೈಕಮಾಂಡ್ ತಳೆದಿರುವಂತೆ ಕಾಣ್ತಿದೆ ಯಡಿಯೂರಪ್ಪ ಅಷ್ಟು ಸುಲಭವಾಗಿ ತಮ್ಮ ಸ್ಥಾನವನ್ನು ಬಿಟ್ಟುಕೊಡುವಂತೆ ಕಾಣ್ತಿಲ್ಲ ಆದರೆ ಮೊನ್ನೆ ಅಷ್ಟೇ ಹೇಳಿದ್ರು ಅವರು ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಆದರೆ ಹೈಕಮಾಂಡ್ ಮಾತನ್ನು ನೇರವಾಗಿ ಹೈಕಮಾಂಡ್ ಕೂಡ ಹೇಳ್ತಿಲ್ಲ ರಾಜೀನಾಮೆ ಕೊಟ್ಟೋಗಿ ಅಂತ ಎಲ್ಲ ಒಂದು ರೀತಿಯ ಅವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ಕೆಲಸವನ್ನು ಬಿಜೆಪಿ ಮಾಡ್ತಂತೆ ಕಾಣ್ತಿದೆ ಮತ್ತೊಂದು ವಿಷಯ ಅಂದರೆ ಎಚ್ ವಿಶ್ವನಾಥ್ ಹೇಳ್ತಾರೆ ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ ಅದರಲ್ಲಿ ಇಪ್ಪತ್ತು ಸಾವಿರ ಕೋಟಿ ಯೋಜನೆ ಇದೆ ಅದರಲ್ಲಿ ಹಗರಣ ಆಗಿದೆ ಕಾವೇರಿ ನೀವ ನೀರಾವರಿ ನಿಗಮ ವಿಚಾರದಲ್ಲಿ ಹಗರಣ ಆಗಿದೆ ಎಷ್ಟೋ ಶಾಸಕರ ಸಚಿವರ ಸಂಬಂಧಪಟ್ಟಂಥ ಕೆಲಸಗಳನ್ನ ಶಾಸಕರು ಯಾರು ಸಚಿವರು ಮಾಡೋಕ್ಕಾಗ್ತಿಲ್ಲ ಅದನ್ನು ವಿಜಯೇಂದ್ರ ಅವರು ಒಬ್ಬರೇ ಮಾಡ್ತಿದ್ದಾರೆ ಅಂತ ನೇರವಾಗಿ ಸಿಎಂ ಮತ್ತು ಸಿ ಎಮ್ ಮಗನ ವಿರುದ್ಧವಾಗಿ ಎಚ್ ವಿಶ್ವನಾಥ್ ಆರೋಪ ಮಾಡ್ತಾ ಇದ್ದಾರೆ ಒಂದಷ್ಟು ದಾಖಲೆಗಳನ್ನು ಸಹ ಶೋ ಮಾಡಿದ್ದಾರೆ ಈಶ್ವರಪ್ಪ ವಿಶ್ವನಾಥ್ ವಿರುದ್ಧ ಮಾತಾಡಿದರು ಆದರೆ ಇದೇ ಈಶ್ವರಪ್ಪ ಕಳೆದ ತಿಂಗಳಷ್ಟೇ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದರು ಯಡಿಯೂರಪ್ಪ ವಿರುದ್ಧ ಅಂದರೆ ಯಡಿಯೂರಪ್ಪ ಅವ್ರನ್ನ ಪ್ರತಿ ಬಾರಿಯೂ ಸಹ ಅಣಿಲಿಕ್ಕೆ ಆ ಬಿ ಜೆ ಪಿಯವರೇ ಒಂದಷ್ಟು ಟೀಮ್ ಮಾಡಿಕೊಂಡಿದ್ದಾರೆ ಆ ಟೀಮ್ ಮೂಲಕ ಯಡಿಯೂರಪ್ಪ ಅವ್ರನ್ನ ಅಣೀತಾ ಇದ್ದಾರೆ ಯಡಿಯೂರಪ್ಪ ಅವ್ರನ್ನ ಬದಲಾವಣೆ ತಿರ್ತೀವಿ ಅಂತ ಹೈಕಮಾಂಡ್ ಹೇಳಿದೆ ಅನ್ನೋ ಹುಮ್ಮಸ್ಸಿನಲ್ಲಿ ವಿರೋಧಿ ಪಾಳ್ಯ ಓಡಾಡ್ತಿದೆ ಆದರೆ ಯಡಿಯೂರಪ್ಪ ಅವರು ನೇರವಾಗಿ ಈಸಿಯಾಗಿ ಅಧಿಕಾರವನ್ನು ಬಿಟ್ಟು ಹೋಗೋ ಹೋಗುವಂತೆ ಕಾಣ್ತಿಲ್ಲ ಈ ಹಿನ್ನೆಲೆ ಅವರ ಮೇಲೆ ಭ್ರಷ್ಟಾಚಾರದ ಬ್ರಹ್ಮಾಸ್ತ್ರವನ್ನು ಬಿ ಜೆ ಪಿ ನಾಯಕರೇ ಪ್ರಯೋಗ ಮಾಡ್ತಾ ಇದ್ದಾರೆ ನಾನಾಗಲೇ ಹೇಳಿದೆ ಬಿ ಜೆ ಪಿಗೆ ಬಿಜೆಪಿ ನಾಯಕರೇ ಶತ್ರುಗಳು ಯಡಿಯೂರಪ್ಪ ಅವರಿಗೆ ಯಡಿಯೂರಪ್ಪ ವಿರೋಧಿಗಳ ಪಿಲಿರ್ತಕ್ಕಂಥ ವಿರೋಧಿಗಳ ಶತ್ರುಗಳು ಸ್ಪಷ್ಟವಾಗಿ ವಿಶ್ವನಾಥ್ ಹೇಳ್ತಾರೆ ಅವರಿಗೆ ವಯಸ್ಸಾಯಿತು ಬಿ ಜೆ ಪಿಲಿ ಒಂದು ಲೆಕ್ಕಾಚಾರ ಇದೆ ಎಪ್ಪತ್ತೈದು ವರ್ಷ ಮೇಲಾದವರು ಆಡಳಿತ ಆಡಳಿತವನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅವರನ್ನು ಬದಲಾವಣೆ ಮಾಡ್ತಾರೆ ಇಲ್ಲೂ ಕೂಡ ಬದಲಾವಣೆ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ವೈಯಕ್ತಿಕ ವಿಚಾರಕ್ಕೆ ಹೋಗ್ತಾ ಇದ್ದಿದ್ದು ರೇಣುಕಾಚಾರ್ಯ ಇವ್ರನ್ನ ಬೈದಿದ್ರು ವಿಶ್ವನಾಥ್ ಸರಿ ಇಲ್ಲ ಅಂತ ಯಾ ಮತ್ತೆ ಎಸ್ ಆರ್ ವಿಶ್ವನಾಥ್ ಇಲಾಂಕಾ ಶಾಸಕ ಬಿ ಡಿ ಅಧ್ಯಕ್ಷ ಹೇಳಿದರು ಅರೆ ಉಚ್ಚಾ ಅಂತ ಈಗ ಅವರಿಬ್ಬರೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ರೇಣುಕಾಚಾರ್ಯ ನರ್ಸ್ ಜಯಲಕ್ಷ್ಮಿ ಪ್ರಕರಣವನ್ನು ಯಾರೂ ಮರ್ತಿಲ್ಲ ಕಣಪ್ಪ ಅಂತ ಮತ್ತೆ ಅವ್ರನ್ನ ತಿಳಿದಿದ್ದಾರೆ ಹೈದರಾಬಾದ್ ನೀನು ಕೂಡ ಕೆ ಜೆ ಪಿ ಕಡ್ತಾ ಓಡೋಗಿದ್ದೆ ಅಂತ ಹಳೇ ವಿಚಾರವನ್ನು ನೆನಪಿಸಿದ್ದಾರೆ ಅಟ್ ದಿ ಸೇಮ್ ಟೈಮ್ ಅರ್ತಾಳು ಆಲಪ್ಪ ಸಹ ಎಚ್ ವಿಶ್ವನಾಥ್ ವಿರುದ್ಧ ಮಾತಾಡಿದರು ಅವ್ರಿಗೂ ಹೇಳಿದ್ದಾರೆ ಅಯ್ಯೋ ಸ್ನೇಹಿತನ ಮನೆಗೆ ಹೋಗಿ ಪತ್ನಿಯನ್ನು ರೇಪ್ ಮಾಡಿದೆ ಅಂತ ಆ ಪ್ರಕರಣ ಮುಗಿದೋಗಿದೆ ಹೋಗಿದೆ ಅದಾಗಲೇ ಏನೂ ಆಗಿಲ್ಲ ಅಂತ ಕೋರ್ಟ್ ಹೇಳಿದೆ ಆದರೂ ಸಹ ಅದನ್ನು ಹೇಳಲು ತಂದಿದ್ದಾರೆ ಮತ್ತು ಎಸ್ ಆರ್ ವಿಶ್ವನಾಥ್ಗೆ ಇವತ್ತೊಂದು ಪ್ರಶ್ನೆ ಕೇಳಿದ್ದಾರೆ ಏನಪ್ಪ ಅಲ್ಲಿ ತುಮ್ಕೂರು ರೋಡಲ್ಲಿ ಹತ್ತು ಸಾವಿರ ಬೆಡ್ ಇತ್ತಲ್ಲ ಕೋವಿಡ್ ಬೆಡ್ಡು ಕೇರ್ ಸೆಂಟರ್ ಇತ್ತಲ್ಲ ಅದರಲ್ಲಿ ಎಷ್ಟಪ್ಪ ತಿಂದೆ ಅಂತ ಕೇಳಿದ್ದಾರೆ ಅಂದರೆ ಬಿ ಜೆ ಪಿ ನಾಯಕರ ಬಿ ಜೆ ಪಿ ಶಾಸಕರ ಹಗರಣವನ್ನು ಎಳೆ ಎಳೆಯಾಗಿ ವಿಶ್ವನಾಥ್ ಬಿಚ್ಚಿಡ್ತಿದ್ದಾರೆ ಇದನ್ನು ವಿರೋಧ ಪಕ್ಷದವರು ಮಾಡಬೇಕಾಗಿತ್ತು ಆಡಳಿತ ಪ ಪಕ್ಷದವರು ಅಚ್ಚುಕಟ್ಟಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಅವರು ವಾಪಸ್ ಮಾತಾಡ್ತಾರೆ ರೇಣುಕಾಚಾರ್ಯ ನಿಮ್ಮದು ಆಡಿಯೋ ಇದೆ ನಿಮ್ಮದು ಸಿ ಡಿ ಇದೆ ಅಂತ ಅಂದರೆ ಬಿ ಜೆ ಪಿಯಲ್ಲಿ ಬಿ ಜೆ ಪಿ ನಾಯಕರೇ ಬಿ ಜೆ ಪಿ ನಾಯಕರ ಆಡಿಯೋ ಸಿ ಡಿಗಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಯಾರೋ ಒಬ್ರು ಹೇಳ್ತಿದ್ರು ಯಾರೋ ಒಬ್ಬ ಸಿ ಡಿ ಇಟ್ಕೊಂಡು ಬೆದರಿಸ್ಬಿಟ್ಟು ಸಚಿವ ಆಗಿಬಿಟ್ಟಿದ್ದಾನೆ ಅಂತ ಒಟ್ಟಾರೆ ಬಿ ಜೆ ಪಿಯಲ್ಲಿ ಸಿ ಡಿ ಲೆಕ್ಕಾಚಾರ ಆಡಿಯೋ ಲೆಕ್ಕಾಚಾರಗಳು ಕೂಡ ಕೆಲಸ ಮಾಡ್ತಿದೆ ಒಟ್ಟಾರೆ ಬಿ ಜೆ ಪಿ ನಾಯಕರು ನೀನು ಬೆತ್ತಲೆ ನಾನು ಬೆತ್ತಲೆ ಅಂತ ಅವರವರು ಅವರವರ ಬಣ್ಣವನ್ನು ಬಯಲು ಮಾಡ್ಕೋತಾ ಇದ್ದಾರೆ ಅಂತ ಸನ್ನಿವೇಶ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಮತ್ತೊಂದು ವಿಷಯ ಬಿ ಜೆ ಪಿ ಹೈಕಮಾಂಡ್ ಅಷ್ಟು ಗಟ್ಟಿಯಾಗಿ ಕರ್ನಾಟಕ ವಿಚಾರದಲ್ಲಿ ನಡ್ಕೊಳ್ ನಡೆದುಕೊಳ್ತಾ ಇಲ್ಲ ಎರಡು ಸಾವಿರದ ಎರಡರಲ್ಲಿ ನರೇಂದ್ರ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಬಿ ಜೆ ಪಿ ಅಲ್ಲಿ ಬದಲಾವಣೆ ಮಾಡಿ ಅವ್ರನ್ನ ಜಡಿಯರ್ನ ಸಿ ಎಂ ಮಾಡುತ್ತೆ ಮೊನ್ನೆ ಅಷ್ಟೇ ಉತ್ತರಖಂಡದಲ್ಲಿ ಕೂಡ ಅದೇ ರೀತಿ ಬದಲಾವಣೆ ಮಾಡ್ತಾರೆ ಅಸ್ಸಾಂನಲ್ಲಿ ಬಹುಮತ ಬಂದರೂ ಸಹ ಅಲ್ಲಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡ್ತಾರೆ ಇದೆಲ್ಲ ಯಾಕೆ ನಮ್ಮ ಹುಬ್ಬಳ್ಳಿಗೆ ಬಂದು ತಿರಂಗವನ್ನು ಆರಿಸುವಂಥ ಉಮಾಭಾರತಿ ವಿಚಾರದಲ್ಲೂ ಸಹ ಅಲ್ಲೂ ಸಹ ಶಿವರಾಜ್ ಸಿಂಗ್ ಚೌಹಾಣರ ಅಂದರೆ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ ಅದು ಬೇರೆ ವಿಷಯ ಉಮಾಭಾರತಿ ಅವರ ಬದಲಾವಣೆ ವಿಚಾರದಲ್ಲೂ ಸಹ ಅದನ್ನೇ ಮಾಡ್ತಾರೆ ಅಂದರೆ ಬಿ ಜೆ ಪಿ ನಾಯಕರು ಇತರ ರಾಜ್ಯಗಳಲ್ಲಿ ತೋರಿದಂಥ ಆ ತಾಕತ್ತನ್ನು ಕರ್ನಾಟಕದ ವಿಚಾರದಲ್ಲಿ ತೋರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ತಮ್ಮ ನಾಯಕರ ಮೇಲಿನ ಭ್ರಷ್ಟಾಚಾರವನ್ನೇ ಬಯಲು ಮಾಡಿ ಅವ್ರನ್ನ ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಯಡಿಯೂರಪ್ಪ ಅವರಿಗೆ ಗೌರವಾನ್ವಿತವಾಗಿ ಬೀಳ್ಕೊಡುಗೆ ಕೊಡ್ತಿಲ್ಲ ಯಡಿಯೂರಪ್ಪ ಅವರಿಗೆ ಅವಮಾನ ಮಾಡಿ ಕೆಳಗಿಳಿಸುವಂಥ ಕೆಲಸ ಬಿ ಜೆ ಪಿಯಲ್ಲೇ ವ್ಯವಸ್ಥಿತವಾಗಿ ನಡೀತಿದೆ ಬಟ್ ಅವಮಾನ ಅನ್ನೋ ಪದವನ್ನು ಯಾಕೆ ಬಳಸಿದಿರಿ ಶಿವ ಅವ್ರು ಮಾಡ್ತಿರೋ ಭ್ರಷ್ಟಾಚಾರ ಆಗಿದರೆ ಅದು ತಪ್ಪಲ್ವೇ ಅಂತ ನೀವು ಪ್ರಶ್ನೆ ಮಾಡ್ಬೋದು ಆದರೆ ಕಳೆದ ಬಾರಿ ಯಡಿಯೂರಪ್ಪ ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಅವರ ಕುಟುಂಬದಲ್ಲಿ ಆದಂಥ ಭ್ರಷ್ಟಾಚಾರ ಆ ಕುಟುಂಬದವರ ಭಾಗಿಯಾದಂಥ ಭ್ರಷ್ಟಾಚಾರ ಬಟ್ ಈ ಬಾರಿ ಕುಟುಂಬ ಅಂತ ಬರ್ತಿಲ್ಲ ವಿಜೇಂದ್ರ ವಿರುದ್ಧ ಮಾತ್ರ ಪ್ರಬಲವಾದಂಥ ಆರೋಪ ಕೇಳಿ ಬರ್ತಿದೆ ಏನೇ ಆಗಲಿ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ಗೆ ಜೆ ಡಿ ಎಸ್ನವ್ರಿಗೆ ತುಂಬ ಕಷ್ಟ ಕೊಡೋದಿಲ್ಲ ಕೆಲಸ ಕೊಡೋದಿಲ್ಲ ಏನು ವಿರೋಧ ಪಕ್ಷದವ್ರು ಏನು ಮಾಡಬೇಕು ಇವ್ರ ರಂಗಣವನ್ನು ಬೆಲೆಗಳಿಬೇಕು ಅದೇ ಕೆಲಸವನ್ನು ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರವನ್ನು ಬಿ ಜೆ ಪಿ ನಾಯಕರೇ ಬಯಲು ಮಾಡಿ ಆ ಕಾಂಗ್ರೆಸ್ ಜೆ ಡಿ ಎಸ್ನವರ ಕೆಲಸವನ್ನು ಸಲೀಸು ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಬಿ ಜೆ ಪಿ ರಾಜ್ಯ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಬಿರುಗಾಳಿ ಎದ್ದಿದೆ ಇದು ನಿಲ್ಲುವ ಲಕ್ಷಣ ಗೋಚರಿಸಿಲ್ಲ ಏನಾದರೂ ಸಿ ಬದಲಾವಣೆ ಮಾಡಿದ್ರೆ ಯಡಿಯೂರಪ್ಪ ಕಡೆಯವರು ರೊಚ್ಚಿಕೆ ಹೇಳ್ತಾರೆ ದಂಗೆ ಹೇಳ್ತಾರೆ ಬದಲಾವಣೆ ಮಾಡದಿದ್ದರೆ ಯಡಿಯೂರಪ್ಪ ಆ್ಯಂಡ್ ಪುತ್ರನ ವಿರುದ್ಧ ನಿರಂತರವಾಗಿ ದಾಳಿ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ವಿರೋಧ ಪಕ್ಷದವರಲ್ಲ ಇಲ್ಲಿರ್ತಕ್ಕಂಥ ಬಿ ಜೆ ಪಿಯ ಅತೃಪ್ತ ಆತ್ಮಗಳು ಅಂತ ಬಿ ಜೆ ಪಿ ಯಡಿಯೂರಪ್ಪ ಕಡೆಯವರು ಕರೀತಾರೆ ಯಡಿಯೂರಪ್ಪ ಬದಲಾವಣೆ ಆದರೆ ಯಡಿಯೂರಪ್ಪ ಕಡೆಯವರು ಅತೃಪ್ತ ಆತ್ಮಗಳಾಗ್ತಾರೆ ಏನೇ ಆಗಲಿ ರಾಜ್ಯ ರಾಜಕೀಯದಲ್ಲಿ ಇದೊಂದು ರೀತಿಯ ವಿಚಿತ್ರ ಸನ್ನಿವೇಶ ಅನ್ಬೌದು ದುಡ್ಡನ್ನು ಲೂಟಿ ಮಾಡಿದರೂ ಸಹ ಗೊತ್ತಾಗದ ರೀತಿಯಲ್ಲಿ ಮಾಡುವಂಥ ಕಲೆಯನ್ನು ಕೆಲವು ಪಕ್ಷದವರು ಕರಗತ ಮಾಡಿಕೊಂಡಿದ್ದಾರೆ ಆದರೆ ಬಿ ಜೆ ಪಿಲಿ ನೀನು ತಿಂದರೆ ನನಗೂ ಅಂಚು ಇಲ್ಲಾಂದರೆ ಹೇಳ್ಬಿಡ್ತೀನಿ ಅನ್ನೋ ಪದ್ಧತಿ ಜಾರಿಯಲ್ಲಿದೆ ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ದಂಗಲ್ ನಡೀತಿದೆ ಬಿ ಜೆ ಪಿ ನಾಯಕರ ನಡುವೆ ಒಟ್ಟಾರೆ ರಾಜ್ಯದಲ್ಲಿ ಕೋವಿಡ್ನಿಂದ ಲಾಕ್ಡೌನ್ನಿಂದ ಜನ ಸಾಯ್ತಾ ಇದ್ದರು ಇವರು ಮಾತ್ರ ಅಧಿಕಾರದ ದಾಹ ಕಡಿಮೆ ಆಗಿಲ್ಲ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂದರೆ ಇವರು ಬಿ ಜೆ ಪಿ ನಾಯಕರು ಕೇವಲ ಅಭಿವೃದ್ಧಿಯನ್ನು ಮಾತ್ರ ಅವರು ಫೋಕಸ್ ಮಾಡೋದಿಲ್ಲ ಅಭಿವೃದ್ಧಿಯನ್ನು ಮಾತ್ರ ಹೇಳ್ಕೊಳ್ಳೋದಿಲ್ಲ ಅಂದರೆ ಬಿ ಜೆ ಪಿ ನಾಯಕರು ತಮ್ಮ ಅಭಿವೃದ್ಧಿಯನ್ನು ಸಹ ಅಡ್ವಟೈಸ್ ಮಾಡ್ಕೋತಾರೆ ಬಿ ಜೆ ಪಿ ನಾಯಕರು ತಮ್ಮ ಭ್ರಷ್ಟಾಚಾರವನ್ನು ಸಹ ಅವರ ಪಕ್ಷದವರ ಕೈಲಿ ಅಡ್ವರ್ಟೈಸ್ ಮಾಡಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಎಸ್ ವೀಕ್ಷಕರೇ ಫೈನ್ಲಿ ನಿಮ್ಮ ನಿಮ್ಮ ಮುಂದೆ ಒಂದು ಪ್ರಶ್ನೆ ನೋಡ್ತೀನಿ ರಾಜ್ಯದಲ್ಲಿ ಯಡಿಯೂರಪ್ಪ ಅವರ ಬದಲಾವಣೆ ಆಗಬೇಕೇ ಬೇಡವೆ ರಾಜ್ಯದಲ್ಲಿ ಯಡಿಯೂರಪ್ಪ ವಿರುದ್ಧ ಏನು ಕೇಳಿ ಬರ್ತಿರ್ತಕ್ಕಂಥ ಭ್ರಷ್ಟಾಚಾರ ಆಗೋಣ ಸತ್ಯಾನ ವಿಜಯೇಂದ್ರ ಅವರು ಹಸ್ತಕ್ಷೇಪ ಮಾಡ್ತಿದ್ದಾರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ನಿಮ್ಮ ಶಿವು ಬೆಸಗ್ರಳ್ಳಿ ಕೆ ಜಿ ಜೀನಿ ಕುಡಿಯೋದ್ರಲ್ಲಿ ಬಿ ಪಿ ಶುಗರ್ ಹೆಲ್ತ್ ಬರುತ್ತೆ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ